ಸಂಡೇ ಡೈಲಿ ಜಾಗಿಂಗ್ ಹೋಗೋಂಗ ಜಾಗಿಂಗ್ ಹೋಗಿದ್ದೆ, ಜಾಗಿಂಗ್ ಹೋಗಿ ವಾಪಸ್ ಬರ್ಬೇಕಾದ್ರೆ ಇವತ್ ಸಂಡೆ ಐತಿ ಏನಾರ ಮಾಡ್ಬೇಕಲ್ಲ ಅಂತೇಳಿ ತಲೆ ಒಳಗಡೆ ವಿಚಾರ ಹೊಳ್ಯಾಕತ್ತಿತ್ತು. ಅವಾಗ ನಾನು ನನ್ನ ಫ್ರೆಂಡ್ ಅಂತ ನನ್ನ ಸುರೇಶ್ ಅವ್ನ ಫೋನ್ ಹಚ್ಚಿ ಕೇಳಿದೆ, ಸುರೇಶ್ ಇವತ್ತು ಏನೆಲ್ಲರ ಹೋಗಿ ಬರೋಣ ಅಂತೇಳಿ. ಅದಕ್ಕೆ ಅವ ಏನಂದ ಅಂತಂದ್ರೆ ಬಾ ಇಲ್ಲಿ ಹವೇಲಿಗೆ ಹೋಗ್ಬರ್ನು ಒಂದು ಸ್ವಲ್ಪ ಅಂತ ಹೇಳಿ ಕರ್ಕೊಂಡು ಹೋದ. ನಾವು ಹವೇಲಿಗೆ ಹೋಗಾಕತ್ತಿದ್ವಿ, ಅಲ್ಲಿ ಭಾಳ ಮಂದಿ ಗುಂಪು ಕೂಡಿ ನಿಂತಿದ್ರು. ಸೊ ಅಂಥದ್ರಾಗ ಅವ ಏನಂದ್ರೆ ಇಲ್ಲಿ ಏನೇನು ಐತಿ ತಡಿ ನೋಡೋಣ ಅಂತೇಳಿ ಅವ ಗಾಡಿ ನಿಲ್ಲಿಸಿ ಅಲ್ಲಿ ಹೋದ್ವಿ. ಅಲ್ಲಿ ಹೋಗಿ ನೋಡೋಣ, ನಮಗೆ ಏನು ಗೊತ್ತಾಗ್ತಂತಂದ್ರೆ ಇಲ್ಲಿ ಮೀನಾ ಕಡಿಯಾಕತ್ತಿದ್ದು ನೋಡಿದ್ವಿ ನಾವು. ಈಗಪ್ಪ ಎಷ್ಟು ಚಂದ ಮೀನುಗಳದಾವಲ್ಲ ಅಂತೇಳಿ ಅದಕ್ಕೆ ಏನು ವಿಚಾರ ಮಾಡಿದೀವಿ ಅಂತಂತಂದ್ರೆ ಒಂದು ಕೆ ಜಿ ಮೀನಾ ತೊಗೊಂಡು ಹೋಗೋಣ ಮನೆಗೆ ಅಂತೇಳಿ ವಿಚಾರ ಮಾಡಿದೀವಿ. ಅಲ್ಲಿ ಒಂದು ಕೆ ಜಿ ಮೀನಾ ನಾವು ತೊಗೊಂಡಿವಿ ನೋಡಿರಲಿ, ಹೆಂಗೆ ಕ್ಲೀನ್ ಮಾಡಿಕೊಡಕತ್ತಾರ. ನೆಕ್ಸ್ಟ್ ತೊಗೊಂಡು ವಾಪಸ್ ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ಏನು ಮಾಡಿದ್ನಂತಂತಂದ್ರೆ ಅವ ತನ್ನ ಮನೆಗೆ ತಾ ಹೋದ, ನನ್ನ ಮನೆಗೆ ನಾ ಬಂದೆ. ಬಂದ ತಕ್ಷಣ ಮನೆಯಾಗ ಬೈದ್ರೆ ಯಾಕೆ ಮೀನಾ ತೊಗೊಂಬಂದಿ ಅಂತೇಳಿ. ಇದನ್ನ ಯಾರು ಮಾಡೋರು ಅಂತೇಳಿ ಅಂದ್ರೆ ಅದಕ್ಕೆ ನಾನು ಅಂದೆ ನೀವೇನು ಮಾಡಬೇಡ್ರಿ ನಾನು ಮಾಡ್ತೀನಿ ಅಂತೇಳಿ. ನಾನು ಕ್ಲೀನ್ ಮಾಡಿದೆ, ಎಲ್ಲ ನೀರು ಚೆನ್ನಾಗಿ ಬಸದೆ, ಮತ್ತು ಅದರ ಒಳಗಡೆ ಏನೇನು ಹೊಲಸು ಇರ್ತದಲ್ಲ ಎಲ್ಲವನ್ನು ಹೊರಗಡೆ ತೆಗೆದೆ ಚೆನ್ನಾಗಿ. ನೆಕ್ಸ್ಟ್ ಇದು ಒಣ ಮೆಣಸಿನಕಾಯಿ ತೊಗೊಂಡಿವಿ, ಯಾಕಂದ್ರೆ ಒಣ ಮೆಣಸಿನಕಾಯಿ ಮನೆಯಾಗಿದ್ದು ನೀವು ಏನಂತಂದ್ರೆ ಪೌಡರ್ ಹಾಕೋಬಹುದು. ನೆಕ್ಸ್ಟ್ ಹಸಿ ಶುಂಠಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ನೆಕ್ಸ್ಟ್ ನಾನು ಇಲ್ಲಿ ಕರಿಬೇವನ್ನು ಇದು ಸಾರಿ ಕೊತ್ತಂಬರಿ ತೊಗೊಂಡಿನಿ, ಹಸಿರು ಕೊತ್ತಂಬರಿ ಇರ್ತಲ್ಲ ಅದನ್ನು ಹಾಕೋಬೇಕು. ಒಂದು ಅರ್ಧ ಲಿಂಬೆಹಣ್ಣು ತೊಗೊಂಡು ಚೆನ್ನಾಗಿ ಹಿಂಡ್ಕೊಳ್ರಿ, ಲಿಂಬೆಹಣ್ಣು ಇತ್ತಂತಂದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರ್ತೈತಿ. ನೆಕ್ಸ್ಟ್ ಇದಕ್ಕೆ ನಾನು ಏನು ಹಾಕೊಂಡಪ್ಪ ಅಂತಂದ್ರೆ ಇದು ತಡ್ರಿ ಹೇಳ್ತೀನಿ ಏನು ಒಂದು ಸ್ವಲ್ಪ ಇದಾಗತ್ತೈತಿ ಮರ ಇದು ವೀಡಿಯೋ ಒಂದು ಹಿಡ್ಕೊಳ್ಳೋದು ಮತ್ತು ಇವ್ರಾಗ ಏನೇನು ಹಾಕೋದು ಏನಾರ ಮರ್ತಿರ್ತೇನೆ ನಾ ತೆಗಿತೀನಿ ತಡಿ. ಆ ಮಸಾಲ ಬಂತು, ಇದಕ್ಕೆ ನಾನು ಜೀರಿಗೆ ಹಾಕೋತೀನಿ, ಜೀರಿಗೆ ಜಾಸ್ತಿ ಬೇಕಾಗತ್ತೆ. ಸೊ ಹಾಗಾಗಿ ನಾನು ಜೀರಿಗೆ ಒಂದು ಸ್ವಲ್ಪ ಜಾಸ್ತಿ ಹಾಕೊಳಕತ್ತೀನಿ. ಜೀರಿಗೆ ಬೇಕು, ದೆನ್ ನೆಕ್ಸ್ಟ್ ಅದಕ್ಕೆ ಏನು ಹಾಕ್ಬೇಕು ಅಂತಂದ್ರೆ ಗರಂ ಮಸಾಲ ಹಾಕೋಬೇಕು. ಬೈ ಚಾನ್ಸ್ ನಿಮ್ಗೆ ಏನಾರ ಇಷ್ಟ ಇತ್ತಂದ್ರೆ ಗರಂ ಮಸಾಲ ಹಾಕೋರಿ, ನಾನೇ ಸೈಡ್ ಗಿಟ್ನೆ ಹಾಕ್ತೀನಿ ತಡಿ. ಹಾಂ ಹಾಕಿದೆ ಗರಂ ಮಸಾಲ ಹಾಕೊಂಡು. ನೆಕ್ಸ್ಟ್ ಇದಕ್ಕಂತಂದ್ರೆ ಅದು ಅರಶಿನ ಪೌಡರ್, ಅರಶಿನ ಪುಡಿನೂ ಹಾಕೋಬೇಕಾಕೈತಿ, ಅರಶಿನ ಪುಡಿನೂ ಕೂಡ ಹಾಕೊಡ್ರಿ. ನೆಕ್ಸ್ಟ್ ಇಷ್ಟೆಲ್ಲ ಹಾಕೊಂಡಿದ್ಮೇಲೆ ಏನು ಮಾಡ್ಬೇಕಂದ್ರೆ ಒಂದು ಅರ್ಧ ಚಮಚ ನಿಮ್ಗೆ ಉಪ್ಪು ರುಚಿಗೆ ತಕ್ಕಷ್ಟು, ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಏನು ಮಾಡ್ರಿ ಅಂತಂದ್ರೆ ಉಪ್ಪು ಹಾಕೊಡ್ರಿ. ನೆಕ್ಸ್ಟ್ ಅದಾದಮೇಲೆ ಏನು ಮಾಡ್ಬೇಕಂತಂದ್ರೆ ನೀವು ಇದು ಹಾಂ ಧನಿಯಾ ಪೌಡರ್ ಈಗ ಹಾಕೊಂಡು ನೋಡ್ರಿ ನಾನು ಅಂತಂದ್ರೆ ಹವೇಜ್ ಪೌಡರ್ ಅಂತೇನು ಕರಿತೀವಲ್ಲ ಅದು. ನೆಕ್ಸ್ಟ್ ಒಂದು ಚಮಚ ಮೊಸರು ಹಾಕೊಡ್ರಿ, ಮೊಸರು ಸ್ವಲ್ಪ ಹುಳಿ ಹುಳಿ ಇತ್ತಂದ್ರೆ ಸ್ವಲ್ಪ ಟೇಸ್ಟ್ ಬರ್ತೈತೆ. ಸ್ವಲ್ಪ ನೀರು ಹಾಕೊಂಡು ಏನು ಮಾಡ್ಬೇಕಂದ್ರೆ ಈಗ ನೆಕ್ಸ್ಟ್ ಏನು ಮಾಡ್ತಾರೆ ನಿಮಗಂತೂ ಗೊತ್ತೈತಿ, ಇದು ಮಿಕ್ಸಿ ಜಾರ್ ಹಾಕಿದ್ರೆ ಹಾಂ ರುಬ್ಕೋಬೇಕು ಚೆನ್ನಾಗಿ. ಅದು ಪೌಡರ್ ಪೌಡರ್ ನಾನು ಪೇಸ್ಟ್ ಆಗುವಂಗೆ ರುಬ್ಕೋಬೇಕು. ಹಾಂ ಚೆನ್ನಾಗಿ ಪೇಸ್ಟ್ ಆತಲ್ಲ. ಈಗ ಪೇಸ್ಟ್ ಆದ್ಮೇಲೆ ನಾ ಏನು ಮಾಡ್ತೀನಿ, ಒಂದು ಸ್ವಲ್ಪ ದೊಡ್ಡದು ಬಟ್ಟಲ್ ಐತಿ, ಆ ಬಟ್ಟಲ್ದಾಗ ಏನು ಮಾಡ್ತೀನಿ ಹೇಳ್ರಿ ಎಲ್ಲವನ್ನು ಹೊರಗೆ ತೊಕೊಂತೀನಿ. ಬಟ್ಟಲ್ದಾಗ ಹೊರಗೆ ಹಾಕ್ಕೊಂಡೆ, ಈಗ ಬಟ್ಟಲ್ದಾಗ ಹೊರಗೆ ಹಾಕ್ಕೊಂಡ ಮೇಲೆ ಏನು ಮಾಡ್ಬೇಕಂತಂದ್ರೆ ಇದಕ್ಕೆ ಒಂದು ಸ್ವಲ್ಪ ಅದು ಗಟ್ಟಿ ಗಟ್ಟಿ ಆಗಬೇಕಲ್ಲ, ಅದಕ್ಕೆ ಒಂದೆರಡು ಚಮಚೆ ಬೇಸನ್ ಪೌಡರ್ ಹಾಕೋತೀನಿ. ಬಜ್ಜಿ ಮಾಡ್ತೀವಲ್ಲ ಕಡ್ಲಿ ಹಿಟ್ಟು ಅದು. ನೆಕ್ಸ್ಟ್ ಚಿರುಟಿ ರವಾ, ಚಿರುಟಿ ರವಾ ಒಂದು ದೀಡು ಚಮಚೆ, ಇದು ಒಂದು ಎರಡು ಚಮಚೆ ಹಾಕಿ ಚೆನ್ನಾಗಿ ಕಲಸ್ಬೇಕು, ಮಿಕ್ಸ್ ಮಾಡ್ಬೇಕು ಎಲ್ಲ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಮಿಕ್ಸ್ ಮಾಡಿದ್ರಾಗ ನನ್ನ ಕೈ ಎಲ್ಲ ಉರಿಯಾಕತ್ತು ಮರೆ, ಇದು ಉರಿಯುತ್ತ ಕಡಿಮೆ ಆಗಬೇಕಾದ್ರೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಯಾರಾದರೂ ಟ್ರಿಕ್ಸ್ ಇದ್ರೆ ಹೇಳ್ರಿ. ಕೈ ಮೇಲೆಲ್ಲ ಅದು ಏನು ಮೆಣಸಿನಕಾಯಿ ತೊಗೊಂಡಿದ್ರೆ ಹತ್ಬಿಟ್ಟೈತಿ. ನೆಕ್ಸ್ಟ್ ಈಗ ಏನು ಮಾಡ್ತೀರಿ, ಫಿಶ್ ತೊಗೋಬೇಕು, ಫಿಶ್ ತೊಗೊಂಡು ಅದ್ರ ಮೇಲೆ ಚೆನ್ನಾಗಿ ಮೆತ್ತಬೇಕು. ಅದೇನು ಅರ್ಧ ಅರ್ಧ ಕಟ್ ಮಾಡಿದ್ರಲ್ಲ ಫಿಶಿನ ಮೇಲೆ ಹೊಟ್ಟಿ ಏನು ಸಿಳಿದ್ರಲ್ಲ ಆ ಹೊಟ್ಟಿನ ಒಳಗೂ ಕೂಡ ತುಂಬುವಂಗೆ ಚೆನ್ನಾಗಿ ಸ್ಟಫಿಂಗ್ ಅಂತ ಕರಿತೀವಿ. ಹಿಂಗೆ ಚೆನ್ನಾಗಿ ಏನು ಮಾಡ್ಬೇಕಂದ್ರೆ ಮೇಲೆಲ್ಲ ಮೆತ್ತಬೇಕು ಮಸಾಲ ಫಸ್ಟ್ ಕ್ಲಾಸ್ ಮೆತ್ತಿದ ಮೇಲೆ ನಾ ಎಲ್ಲ ಫಿಶಿಗೆ ಹಸ್ತೀನಿ ತಡ್ರಿ, ಫಾಸ್ಟಾಗಿ ಹಸ್ತೀನಿ ಯಾಕಂದ್ರೆ ಮತ್ತೆ ಈಗ ಟೈಮ್ ಹಿಡಿತೈತಿ. ಈಗ ಓಕೆ ಇಟ್ನಿ, ಇಟ್ಟಿದ ಮೇಲೆ ಸ್ವಲ್ಪ ಇದ್ರ ಮೇಲೆ ಏನು ಮಾಡ್ಬೇಕಂದ್ರೆ ಒಂದು ದೊಡ್ಡ ಬುಟ್ಟಿ ಇಡ್ರಿ ಮೇಲೆ ಮುಚ್ಚಿಡ್ಬೇಕು. ಮುಚ್ಚಿಟ್ಟು ಅಂದ್ರೆ ಇದನ್ನ ಮ್ಯಾರಿನೇಟಿಂಗ್ ಅಂತ ಕರಿತೀವಿ. ಅರ್ಧ ತಾಸು ಆದ್ಮೇಲೆ ಇದನ್ನು ಓಪನ್ ಮಾಡ್ಬೇಕು. ಈಗ ಅರ್ಧ ತಾಸು ಆಗೈತೆ ನಂದು, ಅರ್ಧ ತಾಸು ಆದ್ಮೇಲೆ ಓಪನ್ ಮಾಡಿ ನೋಡ್ಲಿ ಎಷ್ಟು ಚಂದ ಗಟ್ಟಿ ಗಟ್ಟಿ ಆಗೈತೆ. ಅಂದ್ರೆ ಏನಾಗಿರ್ತೈತೆ ಗೊತ್ತೇನು, ಒಳಗೆ ಮಸಾಲ ಎಲ್ಲ ಅದ್ರ ಬಾಡಿ ಒಳಗಡೆ ಹೋಗಿ ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟಿರ್ತೈತಿ ಅಂತಂದ್ರೆ ಫ್ಲೇವರ್ ಚೆನ್ನಾಗಿ ಬರ್ತೈತಿ. ಈಗ ಏನು ಮಾಡ್ಬೇಕಂತಂದ್ರೆ ಈ ರೀತಿ ನಮ್ಮ ಮನೆಯಾಗ ಬಾಂಡ್ಲೆ ಅದ, ಈ ಬಾಂಡ್ಲೆ ಒಳಗೆ ಅರ್ಧ ಎಣ್ಣೆ ಹಾಕೋಬೇಕು, ಎಣ್ಣೆ ಹಾಕೋಬೇಕು. ಇದನ್ನ ನಾನು ಡೈರೆಕ್ಟ್ಲಿ ಮೀನಾ ಏನು ಮಾಡ್ತೀನಿ ಅಂದ್ರೆ ಎಣ್ಣೆಗೆ ಬಿಡ್ತೀನಿ. ಬಜ್ಜಿ ಹಂಗೆ ಕರಿತೀವಲ್ಲ ಹಂಗೆ ಎಣ್ಣೆಗೆ ಬಿಟ್ಟು ನೋಡ್ಲು, ಹಾ ಎಷ್ಟು ಮಸ್ತ್ ಇದು ಬರಾಕತ್ತೈತಪ್ಪ, ಫ್ಲೇವರ್ ವಾಸನೆ ಅಂತೂ ಭಾರಿ ಐತಿ. ಈಗ ಅದನ್ನು ತಿಂದು ಬಿಡ್ಬೇಕಂತ ಅನ್ಸಾಕತ್ತೈತಿ ನೋಡ್ರಿ. ನಿಮಗೂ ಏನಾರ ಹಂಗೆ ಮಾಡ್ಬೇಕಂತ ಅನ್ಸಿದ್ರೆ ನನ್ನ ವೀಡಿಯೋ ನೋಡಿ ಮಾಡ್ರಿ. ಒಬ್ಬ ತಾಯಿಗೆ ಒಳ್ಳೆ ಮಗ ಆಗಬೇಕಾದ್ರೆ, ಹೆಂಡತಿಗೆ ಒಳ್ಳೆ ಗಂಡ ಆಗಬೇಕಾದ್ರೆ, ತಂಗಿಗೆ ಒಳ್ಳೆ ಅಣ್ಣ ಆಗಬೇಕಾದ್ರೆ ಸಂಡೇ ಹಿಂಗೆ ಫಿಶ್ ತೊಗೊಂಡು ಬಂದು ವೆರೈಟಿ ವೆರೈಟಿ ಮಾಡಿಕೊಡ್ರಿ. ಯಾಕೆ ಹೋಟೆಲ್ನಾಗ 500-1,000 ರೂಪಾಯಿ ಖರ್ಚು ಮಾಡ್ತೀರಿ? ಇದನ್ನ ಏನು ಮಾಡ್ರಿ ಅಂದ್ರೆ ಒಂದು ಸ್ವಲ್ಪ ತಿರುವು ಹಾಕ್ರಿ, ಒಂದ ಕಡೆ ಇತ್ತಂದ್ರೆ ಮತ್ತೆ ಸೂಟ್ ಹೋಗ್ತದ. ಇಷ್ಟರಾಗ ನಾನು ಪ್ರತಿಭಾ ಮೇಡಮ್ ಅವ್ರಿಗೆ ಕಾಲ್ ಮಾಡಿದೆ, ಅವ್ರಿಗೆ ಫಿಶ್ ಅಂದ್ರೆ ಭಾಳ ಇಷ್ಟ. ಅವ್ರು ಏನಂದ್ರೆ ಅಂದ್ರೆ ಊರಿಗೆ ಹೋಗಿನಪ್ಪ ನೆಕ್ಸ್ಟ್ ಟೈಮ್ ನೋಡೋಣಂತಂದ್ರೆ ಛ ಅವರು ಈ ಚಾನ್ಸ್ ಮಿಸ್ ಮಾಡ್ಕೊಂಡ್ರು ನೋಡ್ರಿ. ನೋಡು ಭಾಳ ಮಸ್ತ್ ಮಾಡಿದ್ದೆ ನಾನು, ಮತ್ತು ಅದಕ್ಕೆ ಕರ್ಬೇವು ಎಲೆ ಯಾಕೆ ಹಾಕಿನ ಅಂತಂದ್ರೆ ಅದು ಚೆನ್ನಾಗಿ ಫ್ಲೇವರ್ ಬರ್ತೈತೆ, ಅದಕ್ಕೆ ವಾಸನೆ ಅಂತೂ ಮಸ್ತ್ ಬರಾಕತ್ತೈತಿ ನನಗಂತೂ. ಈಗ ನೀವು ಟ್ರೈ ಮಾಡಿ ನೋಡ್ರಿ ಹೆಂಗೆ ಬರ್ತೈತಿ. ನಿಮಗೇನರ ಇದು ಇಷ್ಟ ಆಗೈತೆ ಅಂತಂತಂದ್ರೆ ಲೈಕ್ ಮಾಡಿರಿ, ಮತ್ತು ಶೇರ್ ಮಾಡಿದ್ರೆ ಶೇರ್ ಮಾಡಿರಿ, ಬಟ್ ಡಿಸ್ಲೈಕ್ ಮಾಡಬೇಡ್ರಿ. ಇದು ನಾನು ಏನು ಮಾಡಾಕತ್ತೀನಿ ಗೊತ್ತಾ,
ಮಾಡ್ತೇನೆ, ಇದು ರವಾ ಫ್ರೈ, ನನಗೆ ಅದ ಇಷ್ಟ ಆಗಂಗಿಲ್ಲ, ನನಗೆ ರವಾ ಫ್ರೈ ಅಂದ್ರೆ ಭಾಳ ಇಷ್ಟ ಆಕೈತಿ, ಅದಕ್ಕೆ ನಾನು ರವಾ ತಗೊಂಡಿನಿ. ರವಾ ಅಂದ್ರೆ ಯಾವುದು? ಚಿರುಟಿ ರವಾ. ಇದನ್ನ ಏನ್ ಮಾಡಿನ ಅಂತಂದ್ರೆ ಒಂದ್ ಸ್ವಲ್ಪ ಎಣ್ಣೆ ಹಾಕಿನ, ಜಾಸ್ತಿ ಎಣ್ಣೆ ಹಾಕಿಲ್ಲ, ಸ್ವಲ್ಪ ಎಣ್ಣೆ ಹಾಕಿ ಏನ್ ಮಾಡ್ಬೇಕಂತಂದ್ರೆ ಇದನ್ನ ಬೇಯಿಸ್ಬೇಕು. ಇದನ್ನ ನಾವು ತವಾ ಫ್ರೈ ಅಂತ ಕರಿತೀವಿ. ಇದರಿಂದ ಏನಾಗುತ್ತೆ ಗೊತ್ತೇನ, ಚೆನ್ನಾಗಿ ಅಂದ್ರೆ ಸ್ವಲ್ಪ ಟೈಮ್ ಹಿಡಿತೈತಿ, ಇದೆ ಟೈಮ್ ಹಿಡಿದ್ರು ಪರವಾಗಿಲ್ಲ, ಬಟ್ ಒಳ್ಳೆ ಟೇಸ್ಟ್ ಬರ್ತೈತಿ, ಒಳಗಡೆ ಮಸಾಲ ಏನೈತಲ್ಲ ಹೊರಗಡೆ ಬರಂಗಿಲ್ಲ. ಅದ ರವಾ ಹಚ್ಚೋದು ಏನು ಉದ್ದೇಶಪ್ಪ ಅಂದ್ರೆ ನೋಡ್ರಿ, ಎಷ್ಟು ಚಂದ ಗೋಲ್ಡನ್ ಬ್ರೌನ್ ಕಲರ್ ಆಗುವಂಗ ಫಸ್ಟ್ ಕ್ಲಾಸ್ ಆಗಿ ಹುರಿದೀವಂತಂದ್ರೆ ಬಾಯಿ ಒಳಗೆ ಹಂಗೆ ನೀರು ಪಟ 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 ಅಂತ ಬರ್ತಿರ್ಬೇಕು. ಈಗ ಬೇಕಾದ್ರೆ ಮನೆ ಒಳಗೆ ಟ್ರೈ ಮಾಡಿ ನೋಡ್ರಿ ಹೆಂಗೆ ನಿಮಗೆ ಅನಿಸ್ತೈತಂತಂದ್ರೆ ಅಬ್ಬ ನಾ ಇಲ್ಲಿ ಏನೂ ಹೇಳಕ್ಕೋಲ್ಲೆ. ಓಕೆ, ಈಗ ಮತ್ತೆ ತಿರು ಹಾಕಿದ್ ನೋಡ್ರಿ, ನೋಡ್ರಿ ಎಷ್ಟು ಚಂದ ಅನ್ಸಾಗತ್ತಲ್ಲ. ಹೌದು, ನಾವು ಏನು ಫೈವ್ ಸ್ಟಾರ್ ಹೋಟೆಲ್ನಾಗ ಹೋಗಿ ನಾವು 500-700 ರೂಪಾಯಿ ಕೊಟ್ಟು ತೊಗೊಂಡು ತಿಂತೀವಿ ಮರೆ, ಇದ್ರ ಫಸ್ಟ್ ಕ್ಲಾಸಲ್ಲಿ ಪ್ಯೂರಿಟಿನೂ ಇರಂಗಿಲ್ಲ. ಈಗ ನಾನು ಫ್ರೆಶ್ ಮೀನು ತೊಗೊಂಡು ಬಂದೀನಿ, ಹೊಳಿ ದಂಡಿಗೆ ಹೋಗಿದ್ವಿ ನಾವು, ಹೊಳಿ ದಂಡಿ ಅವರು ಬೆಳಿಗ್ಗೆನೆ ಹಿಡ್ಕೊಂಡು ಬಂದಾರ ಬಲಿ ಹಾಕಿ, ಅಂಥ ಮೀನಾ ಇದೆ. ಮೀನಾ ತಿನ್ನೋದ್ರಿಂದ ಏನಾಗತ್ತೆ ಗೊತ್ತೇನ, ಒಳ್ಳೆ ಒಂದು ಶರೀರಿಗೆ ಪ್ರೋಟೀನ್ ಸಿಕ್ಕಂಗೆ ಆಕೈತಿ, ಒಳ್ಳೆ ಒಂದು ನಾಲೆಜ್ ಜಾಸ್ತಿ ಬೆಳಿತೈತಿ. ಮಂಗಳೂರು ಉಡುಪಿದವ್ರು ಯಾಕೆ ಫಸ್ಟ್ ರ್ಯಾಂಕ್ ಬರ್ತಾರೆ ಗೊತ್ತೇನೆ, SSLC ಮತ್ತು PUC ಒಳಗೆ ಅವರು ಜಾಸ್ತಿ ಮೀನಾ ತಿಂತಾರೆ. ಯಾಕೆ ಹೇಳ್ರಿ, ಸಮುದ್ರ ದಂಡಿಗೆ ಇರ್ತಾರ ಅವ್ರು. ಮೀನದೊಳಗೆ ಏನಿರ್ತದೆ ಅಂದ್ರೆ ಅಂತ ಒಂದು ಪ್ರೋಟೀನಿಷಿಯಸ್ ಕಂಟೆಂಟ್ ಇರ್ತೈತಿ, ನಮ್ಮ ಮೆದಳನ್ನು ಏನು ಮಾಡ್ತಂದ್ರೆ ಭಾರಿ ಶಾರ್ಪ್ ಇರ್ತೈತಿ, ಮೆದಳಿಗೆ ಒಂದು ಒಳ್ಳೆ ಶಕ್ತಿ ಕೊಡ್ತೈತಿ. ನಮ್ಮ ಇನ್ನೊಬ್ರು ಮೇಡಮ್ ಅಂತಂದ್ರೆ ನಾವು ಅವ್ರಿಗೆ ಅತ್ತಿಯರ್ ಅಂತ ಕರಿತೀವಿ, ನಮ್ಮ ರೆಡ್ಡರ್ ಮೇಡಮ್ ಅವ್ರು ಅಂತೇಳಿ, ಅವರಿಗೆ ಫೋನ್ ಮಾಡ್ಬೇಕಂತ ಅನ್ಕೊಂಡೆ ಬಟ್ ಮಾಡಂಗಿಲ್ಲ. ಯಾಕಂದ್ರೆ ಈ ವಾರದಾಗ ಒಂದ್ ಸರ್ತಿ ನಮ್ಮ ಮಾವರ ಜೊತೆ ಊಟ ಮಾಡ್ಲಿ, ಡೇಲಿ ನಮ್ಮ ಜೊತೆ ಊಟ ಮಾಡ್ತಿರ್ತಾರಂತೇಳಿ, ಓ ನಂದು ಫಿಶ್ ಅಂತೂ ರೆಡಿ ಆತ ಮರೆ. ಈಗ ಫಿಶಿಗೆ ನೋಡಿ ಮ್ಯಾರಿನೇಟೆಡ್ ಅಂತ ಕರಿತೀವಿ ಇದನ್ನ. ಸಾರಿ, ಇದನ್ನ ಏನಂದ್ರೆ ಡೆಕೋರೇಷಿವ್. ಚೆನ್ನಾಗಿ ಏನು ಮಾಡ್ಬೇಕಂತಂದ್ರೆ ಇದನ್ನು ಫಸ್ಟ್ ಕ್ಲಾಸಿಗೆ ಅಲಂಕಾರ ಮಾಡ್ಬೇಕಂದ್ರೆ ತಿನ್ನಕ್ಕೆ ಒಂದು ರುಚಿ ಬರ್ತೈತಿ. ವಾ ನೋಡಿ, ನಾ ಹೆಂಗೆ ಮಾಡಿದ್ ನೋಡ್ರಿ, ಎಷ್ಟು ಮಸ್ತ್ ಕಾಣಕತ್ತೈತಲ್ಲ. ಈಗ ನೋಡಿದೀವಿ ಅಂತಂದ್ರೆ ಏನಂದ್ರೆ ಅಟ್ರಾಕ್ಟ್ ಅನ್ಸ್ಬೇಕು. ಫಸ್ಟಿಗೆ ನೋಡಿದ್ರಲ್ಲ ಮೀನು ಕಡಿಯೋದು, ಅದನ್ನ ನೋಡಿದಂದ್ರೆ ಮೀನು ತಿನ್ನಬಾರದು ಅಂತ ಅನಿಸ್ತೈತಿ. ಬಟ್ ಹಿಂಗೆ ಏನಾರ ನೀವು ಚೆಂದಾಗಿ ಡೆಕೋರೇಟ್ ಮಾಡಿ ಕೊಟ್ರ ಅಂತಂದ್ರೆ ಪಟ 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 ಮೀನು ತಿನ್ಬೇಕಂತ ಅನಿಸ್ತೈತೆ. ನೋಡಿ ಹೆಂಗೆ ಅನಿಸ್ತೈತೆ. ಹಿಂಗೆ ನಿಮ್ಗೆ ಏನು ಮಾಡ್ತಾರಂತಂದ್ರೆ ಅವರು ಫೈವ್ ಸ್ಟಾರ್ ಹೋಟೆಲ್ನಾಗ ಇದೇ ರೀತಿ ರೆಡಿ ಮಾಡಿಕೊಡ್ತಾರೆ. ಇದನ್ನು ನಮ್ಮ ಮನೆಯಾಗ ರೆಡಿ ಮಾಡೀನಿ. ನಾ ಏನು ಯಾವ ಕೋರ್ಸ್ ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡ್ಕೊಂಡೆ ಅಂದ್ರೆ ಯಾರು ನಾವು ಯಾವ ಫೈವ್ ಸ್ಟಾರ್ ಹೋಟೆಲ್ಕಿಂತ ಕಡಿಮೆ ಇದೀವೋ ನೆಕ್ಸ್ಟ್ ಟೈಮ್ ನಿಮಗೂ ಕೂಡ ಮನೆಗೆ ಕರಿತೀನಿ ಅಂತೇಳಿ ಊಟಕ್ಕೆ. ನಮ್ಮ ಮನೆಗೆ ಬೇಕಾದ್ರೆ ಊಟಕ್ಕೆ ಬರೋರಂತೀರಿ, ನನ್ನ ಕೈಲೇ ರುಚಿ ಉಣ್ಣೋರಂತೀರಿ, ಹೆಂಗೆ ಆಕೈತೆ ಅಂತೇಳಿ ಫಸ್ಟ್ ಇದನ್ನು ನಾನು ಟೇಸ್ಟ್ ಮಾಡಿ ನೋಡ್ತೀನಿ. ಇದನ್ನು ನಾನು ತಿಂದು ನೋಡ್ತೀನಿ ಹೆಂಗೆ ಅನಿಸ್ತೈತೆ ಅಂತೇಳಿ. ನನಗಂತೂ ಗ್ಯಾರಂಟಿ 100% ಐತಿ ಮರೆ, ನಾ ಮಾಡಿದ್ದಂತೂ ಭಾಳ ಚಲೋ ಇರ್ತೈತಿ, ಭಾಳ ಚಂದ ಇರ್ತೈತಿ. ನೀವು ಕೂಡ ಏನು ಮಾಡ್ರಿ ಅಂತಂದ್ರೆ ಟ್ರೈ ಮಾಡಿರಿ. ಮತ್ತು ಇನ್ನೊಂದು ಹೇಳ್ತೀನಿ ಕೇಳಿರಲಿ, ಈ ನಂದು ವೀಡಿಯೋ ಏನೈತಲ್ಲ ಇದನ್ನು ಶೇರ್ ಮಾಡಿರಿ ಭಾಳ ಮಂದಿ ಕೂಡ ಹೋಗಲಿ. ಪಾಪ ಎಷ್ಟೋ ಮಂದಿ ಹೆಂಡ್ರಿ ಏನಂತಿರ್ತಾರೆ ಅಂದ್ರೆ ನನ್ನ ಗಂಡಿಗೆ ಏನು ಮಾಡೋಕೆ ಬರಂಗಿಲ್ಲ, ಏನು ಮಾಡೋಕೆ ಬರಂಗಿಲ್ಲ ಅಂದ್ರೆ ಪಾಪ ಬೈಕು ಅಂತ. ಪಾಪ ಅಮಾಯಕ ಜೀವಿ ಪಂಜುರ್ಲಿ ಹೋಟೆಲ್ನಾಗಿಂದ 500 ರೂಪಾಯಿ ಮೀನಾ ತಂದು ಕೊಡ್ತಾರೆ. ನಾ ಬರೀ 200 ರೂಪಾಯಿದಾಗ 1 kg ಮೀನಾ ತೊಗೊಂಬಂದಿನಿ. ಐದು ಮೀನಾ ತಂದಿವ ಅಂತಂದ್ರೆ ನಾನು 500 ರೂಪಾಯಿಗೆ ಒಂದು ಕೊಟ್ಟೆ ಅಂದ್ರೆ 200-250 ರೂಪಾಯಿ ಮಾಡ್ಕೋಬೋದು ಮರೆ. ನನಗಂತ ಎಲ್ಲ ಬೇಕಾಗಿಲ್ಲ, ನನಗೆ ಪ್ಯೂರಿಟಿ ಬೇಕು. ಊಟ ಮಾಡಬೇಕಾದ್ರೆ ಏನಿರಬೇಕು, ಪ್ಯೂರಿಟಿ ಇರಬೇಕು, ಚೆನ್ನಾಗಿ ಪ್ಯೂರ್ ಇರುವಂಥ ಫುಡ್ ಅಂದ್ರೆ ನಾವು ತಿನ್ಬೇಕು. ನಾನು ಭಾಳ ಮಂದಿಗೆ ಮಾಡಿಕೊಡ್ತಿರ್ತೀನಿ, ಹಂಗೆ ನಿಮಗೂ ಏನಾರ ಬೇಕಾಗಿತ್ತಂದ್ರೆ ಇದನ್ನು ಟ್ರೈ ಮಾಡಿರಿ. ಬೇಕಾದ್ರೆ ನಮ್ಮ ಮನೆಗೆ ಬರ್ರಿ ಬೇಕಾದ್ರೆ ಊಟಕ್ಕೆ. ನಾನು ನಿಮ್ಮ ಎಲ್ಲರಿಗೂ ಏನು ಮಾಡ್ತೀನಿ ಊಟಕ್ಕೆ. ನಿಮ್ಗೆ ಏನಾರ ಮತ್ತಿನ ಏನಾರ ಸಜೆಷನ್ ಬೇಕಾಗಿತ್ತಂದ್ರೆ ನನ್ನ ನಂಬರ್ನ ಇದ್ರಾಗ ಕೊಟ್ಟಿರ್ತೀನಿ. ನನಗೆ ಫೋನ್ ಹಚ್ಚಿ ನೀವು ಏನು ಬೇಕಾದ ಇನ್ಫಾರ್ಮೇಷನ್ ಏನು ಮಾಡ್ಬೋದು ಅಂತಂದ್ರೆ ಕೇಳ್ಬೋದು. ನನ್ನಂತೂ ಮೀನು ರೆಡಿ ಆಯ್ತು. ನಮ್ಮ ಅಳಿಯಾಗಳು ಭಾಳ ಮಂದಿ ಕಾಯಕತ್ತಾರ, ಸಣ್ಣ ಸಣ್ಣವ್ರು ಅದಾರ, ಅವ್ರಿಗೆ ಈ ಮೀನಾ ತಿನ್ನಿಸ್ತೀನಿ. ನಮ್ಮ ಮೊದಲಿಂದ ರೂಢ ಮಾಡಿಸ್ಬಿಟ್ಟಿನ ಮರೆ ಅವರಿಗೆ ಮೀನಾ ತಿನ್ನೋದು. ಯಾಕಂದ್ರೆ ಮೀನಾ ತಿಂದು ಅಂದ್ರೆ ಮೈಂಡ್ ಭಾಳ ಶಾರ್ಪ್ ಇರ್ತೈತಿ. ಮತ್ತು ನಂದೇನು ಶಾರ್ಪ್ ಐತೆ ಅಂತೇಳಿ ನೀವು ಅಂದ್ರೆ ಅನ್ಕೊಂಡಿರಂದ್ರೆ ನನ್ನ ಮೈಂಡ್ ಇದೈತಿ ನೋಡಪ್ಪ, ನನ್ನ ಮೈಂಡ್ ಅಂತೂ ಇಷ್ಟ ಐತಿ. ನೀವೇನು ಮಾಡ್ತೀರಿ? ಓಕೆ, ಇದಕ್ಕಂತೂ ಟೈಮ್ ಇಷ್ಟೊತ್ತು ನಾವು ವೀಡಿಯೋ ನೋಡಿರಿ ಮರೆ, ಭಾಳ ಸಾಕಾಗಿರ್ಬೇಕು ಅನ್ಸುತ್ತೆ. ನಾನಂತೂ ಊಟಕ್ಕೆ ಹೊಂಟೀನಿ, ನಾನಂತೂ ಊಟ ಮಾಡ್ತೀನಿ, ನೀವು ಊಟಕ್ಕೆ ಬರ್ರಿ, ಎಲ್ಲರೂ ಊಟ ಮಾಡೋಣ. ಧನ್ಯವಾದಗಳು, ನಂದು ವೀಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಭಾಳ ಥ್ಯಾಂಕ್ಸ್. ಇದನ್ನು ಭಾಳ ಮಂದಿಗೆ ಶೇರ್ ಮಾಡಿರಿ. ಜೈ ಹಿಂದ್, ಜೈ ಕರ್ನಾಟಕ. ಒಳ್ಳೆ ಊಟ, ಒಳ್ಳೆ ನಿದ್ದೆ, ಒಳ್ಳೆ ಫ್ಯೂಚರ್. ನಮ್ದು ಈಗಿನ ಊಟ ಚೆನ್ನಾಗಿತ್ತು, ನಮ್ಮದು ಮುಂದಿನ ಫ್ಯೂಚರ್ ಏನಾಗಿರ್ತೈತೆ ಹೇಳ್ರಿ, ಒಂದು ಚೆನ್ನಾಗಿರ್ತೈತಿ. ಒಂದು ಪ್ಯೂರಿಟಿ ಮೇಂಟೈನ್ ಮಾಡಿರಿ, ಬೇರೆದವ್ರಿಗೂ ಕೂಡ ಪ್ಯೂರಿಟಿ ಮೇಂಟೈನ್ ಮಾಡೋಕ್ಕಂತ ಹೇಳ್ರಿ. ಓಕೆ, ಬಾಯ್.